ಮತ್ತೇನ್ ಮಾಡೋಣ ಆಯವ ಹೇಳ ಬೇ ಮಾಡಿಸ್ತೇನೆ ನನ್ನ ಸಂಪತ್ತಿ ಏನು ಕೊರತಿಲ್ಲ ಒಂದು ಮೂಲೆಯಿಂದ ಕಿಂಡಿ ಚೂತ್ ಬಿದ್ದಿರ್ತಲ್ಲ ರೊಕ್ಕ ಅಷ್ಟು ರೊಕ್ಕ ಹೋದ್ರೆ ಚಿಂತಿಲ್ಲ ಮಾಡಿಸಿ ನೀವು ಹಾಕಿ ಹೋಗೋಣ ಯಪ್ಪ ಹೇಳುವ ಬಾತ್ರಿ ಪಟಾಕಿ ಲಕ್ಷ್ಮಿ ನೀನು ಅಂದು ನಿನ್ನನ್ನು ಬಲತ್ಕರಿಸಲು ಬಂದಿದ್ದೇನೆ ಅಂದು ನಿನ್ನನ್ನು ಬಲತ್ಕರಿಸಿದ್ದೇನೆ ಏನೋ ಮಾತಿನ ರೋಷದಲ್ಲಿ ನಿನ್ನ ಮುಂದಿನ ಕೂದಲು ಕತ್ತರಿಸಿದ ವಿನಃ ನಿನ್ನನ್ನು ಕಾಮದ ದೃಷ್ಟಿಯಿಂದ ಕಂಡೆನೆ ಹಾಗಿದ್ದರೆ ಮತ್ತೇಕೆ ಸುಳ್ಳು ಬಗಳಿದೆ ನನ್ನ ತಾಯಿ ಮುಂದೆ ಶೀಲ ಕೆಡಿಸಲಿಕ್ಕೆ ಬಂದಿದ್ದೇನೆಂದು ಹೇಳಿ ತಾಯಿ ಮಕ್ಕಳ ಮಧ್ಯೆ ಕಲಹದ ಬೆಂಕಿ ಹಚ್ಚಿಸಿ ಲಕ್ಷ್ಮಿ ಯಾವ ಉದ್ದೇಶದಿಂದ ನನ್ನನ್ನು ಮನೆಯವರಿಂದ ದೂರ ಮಾಡಿ ನನ್ನನ್ನು ಪರದೇಶಿಯನ್ನಾಗಿ ಮಾಡಿದೆ ಲಕ್ಷ್ಮಿ ನನ್ನ ತಾಯಿಯ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ಕಾಮದ ದೃಷ್ಟಿಯಿಂದ ಕಂಡಿಲ್ಲ ಶೀಲ ಬಂದಕ್ಕೂ ಯತ್ನಿಸಿಲ್ಲ ಲಕ್ಷ್ಮಿ ನೀನು ಶ್ರೀಮಂತರ ಮಗಳು ಮೇಲಾಗಿ ಸುಂದರಿಯೂ ಹೌದು ನಿಮ್ಮಪ್ಪನ ಶ್ರೀಮಂತಿಕೆಗೆ ತಕ್ಕಂತ ಹುಡುಗನ ಕೈ ಹಿಡಿದು ಹೋಗಬೇಕಾದ ನೀನು ಇನ್ನು ಮೇಲೆ ಕೇವಲ ನನ್ನ ಹೆಣ್ಣು ಮರಿಯಪ್ಪ ಇಂದಿಲ್ಲ ನಾಳೆ ಇವಳ ಕೊರಳಿಗೆ ತಾಳಿ ಕಟ್ಟುವ ಗಂಡ ನಾನೆಂದು ನಿನ್ನೆದುರಿಗೆ ಇವಳ ಕೆನ್ನೆ ಮುಟ್ಟಿ ಹೇಳುತ್ತೇನೆ ಲಕ್ಷ್ಮಿ ಸಿದ್ದು ಹಾಕಿದವರ ಮನೆ ಹೆಣ್ಣನ್ನು ಗೆದ್ದು ಒಯ್ಯದಿದ್ದರೆ ನಾನು ನಮ್ಮಪ್ಪನ ಮನೆಯೇ ಅಲ್ಲ ಪಟ್ಟಿ ಹಿಡಿದಿದ್ದೆ ಅಂತ ಬದುಕಿಕೊಂಡಿ ಮಗನ ಏನಿದ್ರ ನಿನ್ನ ಹಿಡಿದಿದ್ದು ಸತ್ಯ ಹೇಳಿ ಬಿಡವ ಮಗು ಮಗು ಲಕ್ಷ್ಮಿ ಏನು ಬಿಡಿಯವ ನೀನ್ ಮಾಡಿಸ್ಕೊಚ್ಚಿ ಬಿಡವ ಇವತ್ತ ಹುಡುಗರಿಗೆ ಹೇಳಿ ಅವನ ಕಡಿಸಿ ಅವನ ಹೆಡಗಿ ತುಂಬಿಸ್ತೀನಿ ಮಗನ ಮಾನಕ್ಕೆ ಕೈ ಚಾಚಿದ ಮನೆ ಹೋಗ ರುಂಡ ತೆಗೆಸದಿದ್ರ ನನ್ನ ಹೆಸರು ಮರಿಯಪ್ಪನೇ ಅಲ್ಲ ಈ ಒಂದು ಕೆಲಸಕ್ಕೆ ಮಗು ಹೇಳಿ ನನ್ನ ಸಂಪತ್ತನ್ನು ಹೋಳಾಗಿ ಹೋದ್ರು ಚಿಂತೆಲ್ಲ ಅಪ್ಪ ಅವನ ಸಮಾಚಾರ ಏನಿದ್ರು ನನಗಿರ್ಲಿ ನೀನು ಮುಂದುವರೋದು ಬೇಡ ನೀನು ಯಾರು ಹೇಳೋದು ಬೇಡ ಪತಿನ ತಿಳಿಸೋದು ಬೇಡ ನಾನು ಏನಾರು ಮಾಡಕತ್ತೀನಿ ಏನಾರ ಕನಸ್ಕೊಂಡಿದ್ದೀನಿ ಹೇಗಂತೀಯ ಅಪ್ಪ ಅವನ ಮೇಲೆ ಕೈ ಮಾಡುವ ಮಾತು ಬಿಟ್ಟು ಮತ್ತಿನ್ನೇನಾದರೂ ಮಾಡು ನೀನು ಯಾರಿಗೂ ಹೇಳೋದು ಬೇಡ ಬದ್ರಿಗೆ ತಿಳಿಸೋದು ಬೇಡ ನಾನು ಮಾತು ಮೀರಿ ಆ ಬದ್ರಿಗೆ ಏನಾದರೂ ಕೇಳು ಬಗ್ದಿದ್ದೆ ಆದ್ರೆ ನಾನು ನನ್ನ ಜೀವನ ಇಡೋದಿಲ್ಲ ಲಕ್ಷ್ಮಿ ಲಕ್ಷ್ಮಿ ಇದು ಒಳ್ಳೆ ವಿಚಿತ್ರ ಅಲ್ಲ ಹುಲಿ ಅಂತ ನನ್ನ ಮಗಳು ಗೌರ ಕಾವಳ ಕಮ್ಮನ ಕಾಪಾಡ್ನ ಇಲಿ ಆತಲ್ಲ ಇಲಿ ಆತಲ್ಲ ಅವನ ಧೈರ್ಯ ಸಾಹಸಗಳಿಗೆ ಏನಾದರೂ ಇವಳು ಮನಸ್ಸು ಮಾರಿ ಹೋಗಿರಬಹುದು ಹಾಗಾದರೆ ನನ್ನ ಗತಿ ಹೇಗೆ ನನ್ನಂತ
ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತೆ. ಊರಿಗೆ ಶ್ರೀಮಂತ ಅನ್ನೋದು ನನ್ನ ಯೋಗ್ಯತೆಯಲ್ಲಿ, ನನ್ನ ಮನೆಯ ಅನ್ನ ತಿಂದು ಬದುಕುತ್ತಿರುವ ಭಕ್ತಿ ಮುಳುಗದೆ ನನ್ನ ಸ್ಥಾನಮಾನ ಉಳಿಯಲಾರದು. ಜೀವನದಲ್ಲಿ ಹಾಗಾದರೆ ಪತ್ರಿಕಾತಿ ಮುಗಿಸಲೇಬೇಕು. ಯಾರು ಬೈರ ಅವನೋದನೆ? ಇಷ್ಟು ದಿವಸ ಎಲ್ಲಿ ಹೋಗಿತ್ತು ಮಗನೇ? ತಂಗಿಯನ್ನು ನೋಡೋದಕ್ಕೆ ಮುಂಬೈಗೆ ಹೋಗಿದ್ದೆ ತಾನೆ. ಏನು, 3 ತಿಂಗಳ ದಿವಸ ಮುಂದೆ ಕೂತ್ಕೊಂಡು ಆ ನೀನು ತಂಗಿ ಮಕ್ಕ ನೋಡ್ತಿದ್ದೇನೋ? ಈ ಊರಲ್ಲಿ ಏ ನಿನ್ನ ತಂಗಿಯ ತನೆಯ ಮೇಲೆ ಮೆನಸರಿಯುವ ಚಾಂಡಲರು ಹುಟ್ಟಿದ್ದರು? ಚಾಂಡಲರು ಹುಟ್ಟಿದ್ದರು ಈ ಬೈರನಿಗೆ ಅನ್ನ ಹಾಕಿಸಲು ತನಿಯ ಮೇಲೆ ಮನಸಾರಿಯುವ ಚಾಂಡಾಲರು ಹುಟ್ಟಿದ್ದಾರೆ ಈ ಊರಲ್ಲಿ. ಅವನು ಯಾರು ಹೇಳಿದನಿ? ಅವನ ಭದ್ರ. ಏನು ಆ ಸಂಘವ ನಮಗ ಭದ್ರಿನಿ? ಯಾವಾಗ ಮುಗಿಸಬೇಕು ಹೇಳಿದನಿ? ಈಗಲೇ ಹೇಳು. ಆ ಭದ್ರಿ, ಆ ಭದ್ರಿ ಹಗುರಲ್ಲ, ಒಳ್ಳೆಯ ತೈಲಿ ಹೇಗಿದ್ದೀನಿ. ಆ ಚೋಟು ಹುಡುಗನಿಗೆ ಎಷ್ಟು ಹೆದರುತ್ತೀರಿ ನೀವು? ಆ ಕುಲಕರ್ಣಿ ವೆಂಕಪ್ಪನನ್ನು ಮುಗಿಸಿ ಆ ತಲವಾರ ಚಂದವನನ್ನು ತಂದು ನಿನ್ನ ಪಾದಕ್ಕೆ ಒಪ್ಪಿಸದಿದ್ದರೆ ಈ ಹುಲಿ ಅಂತ ಬಹುದೂರ್ ಬೈರನಿಗೆ ಅದು ಯಾವ ಲೆಕ್ಕ? ನೀವ್ ಹೇಳೋದೊಂದೇ ತಡ, ಏಕ್ ಮಾರ್ ದೋತು ಕೂಡ. ನಾನು ಹೇಳಿದಾಗ ನೀನು ಆ ಕೆಲಸ ಮಾಡ್ಬೇಕು. ನಮಸ್ಕಾರ, ನಾನು ಬರುತ್ತೇನೆ. ಹೋಗಿ ಬಾ. ಊರಿಗೆ ಮಿಕ್ಕಿದ ಹುಡುಗನ್ನ ಎದುರು ಹಾಕೊಂಡಿ ಅಂಜಿ ನಡೆಯದ ಹುಡುಗನ ಸಿಟ್ಟು ಹಾವಿನ ಅಂತದ್ದು ಅಂತದ್ರೊಳಗ ನೀನು ಅಂತ ಹುಡುಗನ ಎದುರು ಹಾಕೊಂಡಿ ಮತ್ತೆ ನಾನು ಕೇಳ್ತಿದ್ದಿ? ನಾ ಹೇಳಿದ್ದು ನೀನು ಕೇಳೇ ಇಲ್ಲ. ಹೆಂಗಪ್ಪ ಏನ್ ಮಾತಾಡಕ್ ಹೋಗ್ತಾನೆ? ನೋಡುತ್ತಿರು ವೆಂಕಪ್ಪ, ನೋಡುತ್ತಿರು ಈ ಮರಿಯಪ್ಪ ಕಾಲಾಗದ ಹಾರಿಯಲ್ಲ. ಈ ಒಂದು ಕೆಲಸಕ್ಕೆ ನನ್ನ ಸಂಪತ್ತನ್ನು ಹೋದರು ಚಿಂತಿದ್ರು ಆ ಭದ್ರಿ ಕತೆ. ಭದ್ರಿ ಕತೆ
ಅಂದ್ರ ಕತಂ ಮಾಡಿಸ್ಬಿಡು ಅಂತೀಯ? ಹೌದು. ಬೇಡ ಬೇಡ. ಯಾಕೋ ಯಾಕೋ ಕೊಲೆ ಮಾಡಿಸಿ ನಮ್ಮ ತಲೆನ ನಾವು ಉಳಿಸ್ಕೊಳ್ಬೇಕಾಗಿದ್ರ ಬಹಳ ದುಡ್ಡು ಖರ್ಚಾಗ್ತದೋ ವಿಚಾರ ಮಾಡು. ಏನು ಮಾಡಿದ್ರು ಕೂಡ ಬುದ್ಧಿ ಓಡಿಸಿ ಕೆಲಸ ಮುಗಿಸ್ಬೇಕು. ಓಡಿಸಲ್ಲ ಬುದ್ಧಿ ಓಡಿಸೋ ಓಡಿಸೋ ಓಡಿಸಲ್ಲ ನನ್ನ ಬುದ್ಧಿನ. ತಾ ಒಂದು ಸಿಗರೇಟ್ ಇಲ್ಲ. ಬುದ್ಧಿ ಓಡ್ತು. ಓಡಿಸ್ಲ ನನ್ನ ಬುದ್ಧಿನ ಓಡಿಸು. ಓಡ್ತು ಬುದ್ಧಿ ಹೊಲದೊಳಗ ಗ್ವಾಂಜಾಳ ಕೊಯ್ಸಿ. ಹೌದಲ್ಲ ಕೊಯ್ಸಿ ನಿಲ್ಲ ಕ್ಯಾರಿ ಹೊಲ್ದಾಗ 15 ಅಕ್ಕಡಿ ಹನ್ನೆರಡುಗಳು ಬಿದ್ದಾವ. ಹನ್ನೆರಡುಗಳು ಬಿದ್ದಾವ. ಹೌದಾ ಮರಿಯಪ್ಪ? ಹಾಗಾದ್ರೆ ನಾನು ಹೇಳ್ದಂಗ ಈಗ ಬುದ್ಧಿ ಓಡ್ತು. ಯಾರಿಗೂ ಹೇಳ್ದಂಗ ಎಲ್ಲ ಗುಡಿಗೂ ಬೆಂಕಿ ನಿನ್ನ ಕೈಯಾರೆ ಹಚ್ಚಿಬಿಡು. ಬೆಂಕಿ ಹಚ್ಚುದ? ಏನ್ ಹೇಳಕತ್ತೀವ ನೀನು? ಅಣ್ಣ ಹೋದ ಅಣ್ಣ ತಿನ್ನು ಅಣ್ಣ ಸುಡ್ತಾರನು ತಿನ್ನು ಅಣ್ಣ ಸುಡ್ತಾರ ಏನು? ಎದ್ದು ಕೊಡೋದು ಅಣ್ಣ ತುಪ್ಪವಣ್ಣ. ರಣ ಯಜ್ಞದಲ್ಲಿ ಮೊದಲು ಕೊಡಬೇಕಾಗತ್ತ. ಅವಾಗ ಆ ಬದ್ರಿ ಆ ರಣ ಯಜ್ಞದಲ್ಲಿ ದಗ್ಧನಾಗ್ತಾನ. ಅವಾಗ ಗೂಡು ಸುಟ್ಟ ಅಪರಾಧವನ್ನ ಅವನ ಮೇಲೆ ಹರಿಸಿ ಭದ್ರವಾಗಿರ್ತಕ್ಕಂಥ 4 ಸಾಕ್ಷಿ ಹೇಳಿಸಿದ್ರ ಸರಿ ಹೋಗ್ತತಿ. ಆದ್ರ ಇದು